ಆ ಸೆಕೆಂಡ್ ಮಂತ್ ಕಾಲೇಜ್ ಸ್ಟಾರ್ಟ್ ಆಗ್ತೀವಿ, ಮತ್ತೆ ಕಾಲೇಜ್
ತೋರಿ. ಐಎಸ್ ನಮ್ಮದು, ನಮ್ಮದು ಐಎಸ್ ಪಾಸ್ ಆದ್ರೆ ನನ್ನ ಮಗ ಪ್ರೀತಿ ಸ್ವಭಾವ ಬೆಳೆಸಿದ್ದೆ ಅವನನ್ನು ಬಿಟ್ಟೋದ ಕೆಟ್ಟ, ಬಟ್ ನನ್ನ ಮಗಳಿಗೆ ನಾವು ಒಳಿಸಿದ್ದೆ ಅಕ್ಕಿ ನನ್ನ ಕುಟುಂಬ ಮತ್ತು ಅತ್ತಿನ ಮನೆ ಮೇಲ್ ತಂದ ನನ್ನ ಜನ್ಮ ಸಾಕ, ನನ್ನ ಜನ್ಮ ಸಾಕ. ಒಂದು ಶಾಲೆಯೇ ತೆರೆದಂತೆ. ಈ ನಮ್ಮ ನಾಟಕದ ಸಂದೇಶವೇನೆಂದರೆ ನಾವು ಒಂದು ಹೆಣ್ಣು ಮಗಳನ್ನು ಭಾರವಾಗಿ ನೋಡಬಾರದು. ಒಂದು ಹೆಣ್ಣು ಮಗಳು ಅವಳು ತವರ ಮನೆ ಆಗಲಿ ಗಂಡನ ಮನೆ ಆಗಲಿ ಅವಳು ಎಂದು ಭಾರವಲ್ಲ, ಅವಳು ಮಹಾಲಕ್ಷ್ಮಿ ಇದ್ದ ಹಾಗೆ. ಈಗಷ್ಟೇ ತಂದು ವಾಗ್ಮೋಡೆ ಸರ್ ಅವರು ಒಂದು ಉತ್ತಮ ಉದಾಹರಣೆ ನೀಡಿದರು ಸಾವಿತ್ರಿ ಬಾಯಿ ಫುಲೆಯವರ ಬಗ್ಗೆ. ಅವರು ಹಿಂದಿನ ಕಾಲದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಇಂತಹ ಎಷ್ಟು ಹಲವಾರು ಕಷ್ಟಪಟ್ಟು ಎದುರು ಬಂದರು. ಆದರೆ ಈಗಿನ ಕಾಲದಲ್ಲಿ ನಮಗೆ ಅಷ್ಟು ಕಷ್ಟವಿಲ್ಲ. ಒಳ್ಳೆ ಉದಾಹರಣೆ ನೋಡಬೇಕೆಂದರೆ ನಾನು ಒಂದು ಹುಡುಗಿ. ಇಲ್ಲಿ ಇದ್ದಷ್ಟು ಎಷ್ಟು ಪುಟ್ಟ ಪುಟ್ಟ ಬಾಲಕಿಯರು ಬಾಲಕರು ಎಷ್ಟು ಇದ್ದಾರೆ, ಹಿಂದೆ ನೋಡಿದ್ರು ಬಾಲಕಿಯರಿದ್ದಾರೆ, ಅವರಿಗಾಗಿ ಇಷ್ಟೆಲ್ಲ ಕಷ್ಟ ನೋಡಲು ಬರಲಿಲ್ಲ. ನಾವು ಒಂದು ಗಂಡು ಮಕ್ಕಳನ್ನು ಹೆಂಗೆ ನೋಡ್ತೇವೆ ಅದೇ ರೀತಿಯಲ್ಲಿ ಹೆಣ್ಮಕ್ಕಳನ್ನು ನೋಡಬೇಕು. ಅವಳನ್ನು ಓದಿಸಿ, ಬೇಟಿ ಬಚಾವ್ ಬೇಟಿ ಪಡಾವ್.